ನಮಸ್ಕಾರ ಎಲ್ರಿಗೂ ಪ್ರಿಮನು ಟಿವಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕಾ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಎಂಟನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ನಾಲ್ಕನೇ ಅಧ್ಯಾಯವಾಗಿರುವಂತಹ ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು ಈ ಒಂದು ಪಾಠದ ವಿವರಣೆಯನ್ನು ನಾನು ನೀಡ್ತಾ ಇದ್ದೀನಿ ಹಾಗೆ ಈ ಪಾಠ ಸ್ವಲ್ಪ ನಾನು ಇದನ್ನು ಎರಡು ಪಾರ್ಟ್ಗಳಾಗಿ ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ ಈ ಮೊದಲನೇ ಪಾರ್ಟಲ್ಲಿ ನಾನು ಏನೆಲ್ಲ ವಿಷಯಗಳನ್ನು ನಿಮಗೆ ತಲಿಸ್ತೀನಿ ಅಂತ ಹೇಳಿದ್ರೆ ಜಗತ್ತಿನ ಶ್ರೇಷ್ಠ ನಾಗರಿಕತೆಗಳಾಗಿರ್ತಕ್ಕಂತಹ ಈಜಿಪ್ಟ್ ನಾಗರಿಕತೆ ಆಗಿರ್ಬೋದು ಹಾಗೆ ಮೆಸಪಟೋಮಿಯ ನಾಗರಿಕತೆ ಮತ್ತು ಚೀನಾದ ನಾಗರಿಕತೆಗಳ ಬಗ್ಗೆ ನಾವು ಈ ಪಾಠದಲ್ಲಿ ತಿಳ್ಕೊಂತೀವಿ ಹಾಗೇನೆ ಈ ನಾಗರಿಕತೆಗಳ ಕಾಲದಲ್ಲಿ ಇದ್ದಂತಹ ಜನಜೀವನ ಆಗಿರ್ಬೋದು ಅವರ ಕಲೆ ವಾಸ್ತುಶಿಲ್ಪ ಜೀವನ ಶೈಲಿಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ಸ್ನೇಹಿತರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಸಿಂಧು ಕಣಿವೆಯ ನಾಗರಿಕತೆಯ ಬಗ್ಗೆ ಯಾವ ರೀತಿಯಾಗಿ ಹರಪ ಮೊಹಂಜೋದಾರೋ ನಾಗರಿಕತೆಗಳು ಇದುವೋ ಅದೇ ರೀತಿ ಪ್ರಪಂಚದ ಬೇರೆ ಬೇರೆ ಕಡೆಗಳಲ್ಲಿಯೂ ಕೂಡ ಪ್ರಾಚೀನ ನಾಗರಿಕತೆಗಳನ್ನು ಅದರ ಒಂದು ಸಮಕಾಲೀನ ಸಂದರ್ಭಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ ಫಾರ್ ಎಕ್ಸಾಂಪಲ್ ಈಜಿಪ್ಟ್ನ ನಾಗರಿಕತೆ ಆಗಿರ್ಬೋದು ಮೆಸಪಟೋಮಿಯ ನಾಗರಿಕತೆ ಆಗಿರ್ಬೋದು ಚೀನಾದ ನಾಗರಿಕತೆಗಳನ್ನು ನಾವು ಎಲ್ಲಿ ನೋಡ್ತೀವಿ ಏಷ್ಯಾ ಹಾಗೆ ಆಫ್ರಿಕಾ ಖಂಡಗಳಲ್ಲಿ ನೋಡ್ತೀವಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈಜಿಪ್ಟ್ನ ನಾಗರಿಕತೆ ಆಗಿರ್ಬೋದು ಹಾಗೆ ಚೀನಾ ನಾಗರಿಕತೆ ಆಗಿರ್ಬೋದು ಮೆಸಪಟೋಮಿಯ ನಾಗರಿಕತೆಗಳ ಬಗ್ಗೆ ತಿಳ್ಕೊತಾ ಹೋಗೋಣ ಮೊದಲನೇದಾಗಿ ಈಜಿಪ್ಟಿನ ನಾಗರಿಕತೆ ಸ್ನೇಹಿತರೆ ಸಾಮಾನ್ಯವಾಗಿ ಎಲ್ಲ ನಾಗರಿಕತೆಗಳು ಕೂಡ ಹುಟ್ಕೊಳ್ಳೋ ಅಂಥದ್ದು ನದಿಯ ಬಯಲು ಸೀಮೆ ಪ್ರದೇಶಗಳಲ್ಲಿ ಅಲ್ವಾ ಅಂದರೆ ಇವಾಗ ನಮ್ಮ ಹರಪ್ಪ ನಾಗರಿಕತೆ ಅಥವಾ ಮೊಹೆಂಜೋ ದಾರೋ ಏನಿದೆ ಅದು ಯಾವ ನದಿ ತಟದಲ್ಲಿ ಹುಟ್ಕೊಂಡಿದ್ದು ಸಿಂಧೂ ನದಿಯ ಒಂದು ತಟದಲ್ಲಿ ಹುಟ್ಕೊಂಡಿದ್ದು ಅದೇ ರೀತಿಯಾಗಿ ಈಜಿಪ್ಟಿನ ನಾಗರಿಕತೆ ಅನ್ನೋದೇನಿದೆ ಅಲ್ಲಿ ಹರಿತಾ ಇದ್ದಂತಹ ನೈಲ್ ನದಿಯ ಒಂದು ತಟದಲ್ಲಿ ಹುಟ್ಕೊಂಡಿರೋ ಅಂಥದ್ದು ಅಂತಕ್ಕಂಥದ್ದು ಇಲ್ಲಿ ದೊರೆತಿರ್ತಕ್ಕಂತಹ ಕೆಲವೊಂದು ಅವಶೇಷಗಳು ಏನಿದಾವೆ ಈಜಿಪ್ಟಿನ ಒಂದು ವೈಭವವನ್ನು ಸಾರಿ ಸಾರಿ ಹೇಳೋ ಅಂಥದ್ದು ಅಲ್ಲಿ ಇದ್ದಂತಹ ಪಿರಮಿಡ್ಗಳಾಗಿರ್ಬೋದು ಅಲ್ಲಿ ಸಿಕ್ಕಂತಹ ಮೂರ್ತಿ ಶಿಲ್ಪಗಳಾಗಿರ್ಬೋದು ಅಲ್ಲಿ ನಿರ್ಮಾಣ ಮಾಡಿದಂತಹ ದೇವಸ್ಥಾನಗಳಾಗಿರ್ಬೋದು ದೇವಸ್ಥಾನದ ಒಳಗಡೆ ದೊರೆತಿರ್ತಕ್ಕಂತಹ ಕೆಲವೊಂದು ಬರಹಗಳು ಅಂದರೆ ಹಳೇ ಕಾಲದ ಒಂದು ಬರಹಗಳೇನಿದಾವೆ ಇಲ್ಲಿನ ಒಂದು ಸಂಸ್ಕೃತಿಯನ್ನ ಹಾಗೆ ಚರಿತ್ರೆಯನ್ನ ಹೇಳೋದ್ದು ಇನ್ನು ಈಜಿಪ್ಟಿನ ಜನರೇನಿದ್ದಾರೆ ವ್ಯವಸಾಯದಲ್ಲಿ ತಾವೇ ಅವರು ಅತ್ಯುತ್ತಮ ಕೃಷಿಕರಾಗಿದ್ರು ಅವರಿಗೆ ನೀರಾವರಿಯ ಬಗ್ಗೆ ಹೆಚ್ಚಿನ ಪ್ರಮಾಣದ ಒಂದು ತಿಳುವಳಿಕೆ ಇತ್ತು ಹಲವಾರು ದೇವಾಲಯಗಳನ್ನ ಅವರು ಕಟ್ಟಿದ್ರು ದೇವರಲ್ಲಿ ಅವರು ತುಂಬಾ ನಂಬಿಕೆಯನ್ನ ಇಟ್ಕೊಂಡಿದ್ರು ಅವರು ಸಮಯವನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಅಥವಾ ಸಮಯವನ್ನ ಮಾಪನ ಮಾಡೋದಕ್ಕೋಸ್ಕರ ಅವರದೇ ಆಗಿರ್ತಕ್ಕಂತಹ ಒಂದು ಕ್ಯಾಲೆಂಡರ್ ಅನ್ನ ಕೂಡ ಅವರು ಹುಟ್ಟು ಹಾಕ್ತಾರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅವರು ಬರವಣಿಗೆಯ ಕಲೆಯನ್ನು ಕೂಡ ರೂಪಿಸ್ಕೊಂಡಿರ್ತಾರೆ ಇದು ಸಂಕೇತಗಳ ಭಾಷೆಯಾಗಿರುತ್ತೆ ಸಣ್ಣ ಸಣ್ಣ ಚಿತ್ರಣಗಳನ್ನು ಒಳಗೊಂಡಿರ್ತಕ್ಕಂತಹ ಇವರ ಒಂದು ಬರವಣಿಗೆಯನ್ನು ಹೀರೋಗ್ಲೈಫಿಕ್ಸ್ ಅಂತ ಹೇಳಿ ಕರೀತಾರೆ ಕನ್ನಡದಲ್ಲಿ ಪವಿತ್ರ ಬರವಣಿಗೆ ಅಂತ ಹೇಳಿ ಕರೆಯುವಂಥದ್ದು ಇದನ್ನ ಕೂಡ ಕೇಳಬಹುದು ಪರೀಕ್ಷೆಗಳಲ್ಲಿ ಈಜಿಪ್ಟಿಯನ್ನರ ಬರಹಗಳನ್ನು ಏನಂತ ಕರೀತಾರೆ ಅಥವಾ ಸಣ್ಣ ಸಣ್ಣ ಚಿತ್ರಗಳನ್ನು ಒಳಗೊಂಡಿರ್ತಕ್ಕಂತಹ ಯುರೋಪಿಯನ್ನರ ಬರಹಗಳನ್ನು ಏನಂತ ಕರೀತಾರೆ ಅಂತ ಹೇಳಿದ್ರೆ ಹೀರೋಗ್ಲೈಫಿಕ್ಸ್ ಅಥವಾ ಪವಿತ್ರ ಬರವಣಿಗೆ ಅಂತ ಇನ್ನು ಮುಂದುವರೆದಂತೆ ನೈಲ್ ಕಣಿವೆ ಪ್ರತಿ ವರ್ಷನೂ ಕೂಡ ನೈಲ್ ನದಿಯಲ್ಲಿ ಮಳೆ ಬಂದಂತ ಸಂದರ್ಭದಲ್ಲಿ ಆ ಒಂದು ಕಣಿವೆಯನ್ನ ನೈಲ್ ನದಿ ಕೆರೆಯನ್ನಾಗಿಸಿ ಬಿಡ್ತಿತ್ತು ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಪ್ರತಿ ವರ್ಷನೂ ಕೂಡ ಅಲ್ಲಿ ಅಷ್ಟು ಜೋರು ಮಳೆ ಬರ್ತಾ ಇತ್ತು ಅಷ್ಟು ನೀರಿನಿಂದ ತುಂಬಿರ್ತಾ ಇತ್ತು ನೈಲ್ ನದಿ ಹಾಗಾಗಿ ಕಣಿವೆನೇ ಒಂದು ಕೆರೆಯ ಹಾಗೆ ಕಾಣಿಸ್ತಾ ಇತ್ತು ಅಂತಕ್ಕಂಥದ್ದು ಒಂದ್ ವೇಳೆ ಆ ಒಂದು ನದಿಯಲ್ಲಿ ನೀರು ಬತ್ತಿ ಹೋದ್ಮೇಲೆ ಏನಾಗ್ತಾ ಇತ್ತು ಹೊಲಗದ್ದೆ ಹಾಗೆ ಹುಲ್ಲುಗಾವಲು ಅಲ್ಲಿದ್ದಂತಹ ಹುಲ್ಲುಗಾವಲುಗಳು ಎಲ್ಲವೂ ಕೂಡ ಅಲ್ಲಿ ಸಿಕ್ಕಂತಹ ಒಂದು ಉತ್ಕೃಷ್ಟ ಅಂದ್ರೆ ಉತ್ತಮ ಮಟ್ಟದ ಜೇಡಿ ಮಣ್ಣಿನಿಂದ ಸಂಪೂರ್ಣವಾಗಿ ಆವೃತವಾಗ್ತಿತ್ತು ಅಂದ್ರೆ ನೂರಾರು ಸಾವಿರಾರು ಜನ ಮಾಡ್ತಕ್ಕಂತಹ ಕೆಲಸವನ್ನ ಈ ಒಂದು ನೈಲ್ ನದಿ ಏನಿದೆ ಸಹೃದಯಾದ ಈಜಿಪ್ಟಿನ ನದಿ ಒಂದೇ ಮಾಡ್ತಾ ಇತ್ತು ಅಂತಕ್ಕಂಥದ್ದು ಈ ರೀತಿಯಾಗಿ ಮೊಟ್ಟ ಮೊದಲ ನಗರದ ಜನರಿಗೆ ಇದು ಆಹಾರವನ್ನ ಒದಗಿಸ್ತಾ ಇತ್ತು ಆಹಾರವನ್ನ ನೀಡ್ತಾ ಇತ್ತು ಬೇಸಾಯಕ್ಕೆ ಒಳಗಾಗಿರ್ತಕ್ಕಂತಹ ಎಲ್ಲ ಪ್ರದೇಶಗಳು ಕೂಡ ಕಣಿವೆಯಲ್ಲಿ ಇರಲಿಲ್ಲ ಹಾಗಾಗಿ ಏನ್ ಮಾಡ್ತಾ ಇದ್ರು ಜನರು ಅಂತ ಹೇಳಿದ್ರೆ ಸಣ್ಣ ಸಣ್ಣ ಕಾಲುವೆಗಳನ್ನ ಮಾಡಿಕೊಂಡು ಬಾವಿಗಳನ್ನ ಮಾಡಿಕೊಂಡು ಸಂಕೀರ್ಣವಾಗಿರ್ತಕ್ಕಂತಹ ನೀರಾವರಿ ವ್ಯವಸ್ಥೆಯನ್ನ ನಾಡಿನ ತುಂಬ ರೂಪಿಸೋದಿಕ್ಕೆ ಕಾರಣ ಆದ್ರು ಅಂದ್ರೆ ಆ ಒಂದು ನೈಲ್ ನದಿಯಿಂದ ನೀರನ್ನ ಬಳಸ್ಕೊಂಡು ಅವ್ರು ಏನ್ ಮಾಡ್ತಾ ಇದ್ರು ಆ ವ್ಯವಸಾಯವನ್ನ ಮಾಡ್ತಾ ಇದ್ರು ಅಂತ ನಾನು ಅವಾಗಲೇ ಹೇಳಿದೆ ಹೆಚ್ಚಿನ ಮಟ್ಟದಲ್ಲಿ ಜನರು ವ್ಯವಸಾಯವನ್ನ ನೀರಾವರಿಯನ್ನು ನಂಬಿಕೊಂಡಿದ್ರು ಅಂತಕ್ಕಂಥದ್ದು ಸೊ ಅವರಿಗೆ ಯಾವ ನದಿ ಆಸರೆಯಾಗಿತ್ತು ನೈಲ್ ನದಿನೇ ಆಸರೆ ಆಗಿತ್ತು ಅಂತಕ್ಕಂಥದ್ದು ಇನ್ನು ಈಜಿಪ್ಟಿನ ಜನರು ಬಹಳನೇ ಸಮೃದ್ಧ ಸುಭಿಕ್ಷವಾಗಿರ್ತಕ್ಕಂತಹ ಜೀವನವನ್ನ ನಡೆಸ್ತಾ ಇರ್ತಾರೆ ಅಲ್ಲಿನ ಕೃಷಿಕರಾಗಿರ್ಬೋದು ನಗರವಾಸಿಗಳು ಅವ್ರು ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಒಂದು ಫ್ರೀ ಟೈಮ್ನಲ್ಲಿ ಅವರಿಗೆ ಬೇಕಾದಂತಹ ಕ್ರಾಫ್ಟ್ಗಳನ್ನು ಅಥವಾ ಕಲಾತ್ಮಕ ವಸ್ತುಗಳನ್ನು ರಚನೆ ಮಾಡೋದ್ರಲ್ಲಿ ಅವ್ರನ್ನ ಅವರು ತೊಡಗಿಸ್ಕೊಂಡಿರ್ತಾರೆ ಅಂದರೆ ಯಾವ ಯಾವುದೇ ಒಂದು ವಿಚಾರಕ್ಕಾಗಲಿ ಅವರು ಸುಮ್ನೆ ಟೈಮ್ ವೇಸ್ಟ್ ಮಾಡ್ತಾ ಇರಲಿಲ್ಲ ಅಂತ ಹೇಳಿ ಇನ್ನು ಪ್ರಕೃತಿಯ ವಿಚಾರವನ್ನು ಅಲ್ಲಿನ ಪ್ರಾಕೃತಿಕ ವಿಷಯಗಳನ್ನ ವಿವರಣೆ ಮಾಡೋದಕ್ಕೆ ವಿವರಿಸೋದಕ್ಕೆ ಆ ಒಂದು ವ್ಯವಸ್ಥೆ ಏನಿತ್ತು ಪುರೋಹಿತ ಅಂತಕ್ಕಂತಹ ಒಂದು ಸ್ಥಾನವನ್ನು ಕೂಡ ರೂಪಿಸಿರ್ತಾರೆ ಅವರನ್ನ ವಿದ್ವಾಂಸರು ಅಂತ ಹೇಳಿ ಕೂಡ ಕರೀತಾರೆ ಅವರು ವಿದ್ವಾಂಸರು ಕೂಡ ಆಗಿರ್ತಾರೆ ಪುರೋಹಿತ ಅನ್ನುವಂತಹ ಒಂದು ಸ್ಥಾನ ಏನಿದೆ ಆ ಒಬ್ಬ ವ್ಯಕ್ತಿ ವಿದ್ವಾಂಸರಾಗಿರ್ತಾರೆ ಇವರು ಏನಿರ್ತಾರೆ ಪ್ರಾಚೀನ ಕಾಲದ ಬರವಣಿಗೆಗಳು ಏನಿತ್ತು ಅವುಗಳ ಒಂದು ರಕ್ಷಣೆಯನ್ನ ಮಾಡುವಂತಹ ಜವಾಬ್ದಾರಿಯನ್ನ ಯಾರು ತಗೊಂಡಿರ್ತಾರೆ ಪುರೋಹಿತ ಸ್ಥಾನದಲ್ಲಿದ್ದಂತಹ ವಿದ್ವಾಂಸರು ತಗೊಂಡಿರ್ತಾರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಈಜಿಪ್ಟಿಯನ್ನರ್ ಏನಿದಾರೆ ಮರಣದ ನಂತರದ ಒಂದು ಜೀವನ ಅಂದ್ರೆ ಅವರು ಇಹಲೋಕವನ್ನ ತ್ಯಜಿಸಿ ಪರಲೋಕಕ್ಕೆ ಹೋದಂತಹ ಒಂದು ಜೀವನ ಅಲ್ಲಿ ಏನವ್ರು ಇರ್ತಾರಲ್ವಾ ಅದರ ಒಂದು ಆ ಒಂದು ಬದುಕಿನ ಬಗ್ಗೆ ಅವರಿಗೆ ತುಂಬಾ ನಂಬಿಕೆ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಒಬ್ಬ ಮನುಷ್ಯ ಪರಲೋಕದಲ್ಲಿ ಇಹಲೋಕದ ತನ್ನ ಎಲ್ಲ ಕೃತ್ಯಗಳನ್ನು ಅಂದರೆ ಅವನು ಭೂಮಿಯ ಮೇಲೆ ಇದ್ದಷ್ಟು ದಿನ ಅವನು ಏನೆಲ್ಲ ಒಳ್ಳೆ ಕೆಲಸಗಳನ್ನು ಮಾಡಿದ್ದ ಕೆಟ್ಟ ಕೆಲಸಗಳನ್ನು ಮಾಡಿದ್ದ ಅದೆಲ್ಲವನ್ನು ಕೂಡ ಆ ಎಲ್ಲ ವರದಿಯನ್ನು ಕೂಡ ಸತ್ತ ನಂತರ ಇಹಲೋಕದ ಒಬ್ಬ ಪ್ರಬಲ ಅಧಿಪತಿಯಾಗಿರ್ತಕ್ಕಂತಹ ದೈವ ಒಸಿರಿಸನಿಗೆ ನೀಡಬೇಕು ಅಂತಕ್ಕಂತಹ ಒಂದು ನಂಬಿಕೆ ಇರುತ್ತೆ ಹಾಗಾಗಿ ಇವ್ರು ಏನು ಮಾಡ್ತಾರೆ ಇಲ್ಲಿನ ಬದುಕು ಅಂದರೆ ಭೂಮಿ ಮೇಲಿನ ಬದುಕು ಕೇವಲ ಕ್ಷಣಿಕ ಅಂತ ಹೇಳಿ ಅವರು ಪರಿಗಣಿಸ್ತಾರೆ ಹಾಗಾಗಿ ಸತ್ತ ನಂತರದ ಬದುಕಿಗೋಸ್ಕರ ಅವರು ಸುದೀರ್ಘವಾದಂತಹ ತಯಾರಿಯನ್ನ ನಡೆಸ್ತಾರೆ ಆ ಒಂದು ತಯಾರಿಯ ಪರಿಣಾಮನೇ ಈ ನೈಲ್ ನದಿಯ ಪ್ರದೇಶವನ್ನ ಎಲ್ಲವನ್ನ ಕೂಡ ಅವರು ಸತ್ತವರಿಗೋಸ್ಕರ ಮೀಸಲಿಡ್ತಾರೆ ಯಾವ ರೀತಿ ಮೀಸಲಿಡ್ತಾರೆ ಅಂತ ಹೇಳಿದ್ರೆ ನಾವೆಲ್ಲ ನಾವೆಲ್ಲ ಮಾಡ್ತೀವಿ ಯಾರಾದರೂ ಒಬ್ರು ಸತ್ತಾಗ ಅವರ ದೇಹವನ್ನ ಸುಟ್ಟಾಕ್ತೀವಿ ಇಲ್ಲ ಅಂತಂದ್ರೆ ಹೂತ್ ಹಾಕ್ತೀವಿ ಆದರೆ ಇಲ್ಲಿ ಈಜಿಪ್ಟ್ನ ಜನರು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಸತ್ತವರ ದೇಹವನ್ನ ಬೇರೆ ಬೇರೆ ಕೆಮಿಕಲ್ಗಳನ್ನ ಲೇಪನ ಮಾಡಿ ಆ ಬಾಡಿಗೆ ಆ ಬಾಡಿಯನ್ನ ಒಂದು ತಿನ್ನಾಗಿರ್ತಕ್ಕಂತಹ ಬಟ್ಟೆಯಿಂದ ತೆಳುವಾದ ಬಟ್ಟೆಯಿಂದ ಇಡೀ ದೇಹವನ್ನ ಸುತ್ತಿಡ್ತಾ ಇದ್ರಂತೆ ಈ ರೀತಿಯಾಗಿ ಆ ಬಾಡಿಯನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ರು ಸಂರಕ್ಷಣೆ ಮಾಡ್ತಾ ಇದ್ರು ಹೀಗೆ ಸಂರಕ್ಷಿಸಲ್ಪಟ್ಟಂತಹ ಆ ಒಂದು ಬಾಡಿ ಏನಿದೆ ಅದನ್ನ ಏನಂತ ಕರಿತಾ ಇದ್ರು ಮಮ್ಮಿ ಅಂತ ಹೇಳಿ ಕರೀತಾ ಇದ್ರು ಇನ್ನು ಆ ಒಂದು ಬಾಡಿಯನ್ನ ಇಡೋದಿಕ್ಕೆ ವಿಶೇಷವಾಗಿರ್ತಕ್ಕಂತಹ ಶವ ಪಿಟ್ಟಿಗೆಯನ್ನು ಕೂಡ ತಯಾರಿಸ್ತಾ ಇದ್ರಂತೆ ಹೀಗೆ ಈಜಿಪ್ಟಿಯನ್ನರ ಸಮಾಧಿನೇ ಅವರ ಒಂದು ವಾಸ್ತವಿಕ ನೆಲ್ ನೆಲೆ ಅಂತಂದರೆ ಅವರು ಅವ್ರು ಅಲ್ಲಿನೆ ವಾಸ ಮಾಡ್ತಾರೆ ಅಂತ ಅನ್ನೋದನ್ನ ಅವರು ನಂಬ್ಕೊಂಡಿದ್ರು ಹಾಗಾಗಿ ಆ ಒಂದು ಬಾಡಿಯ ಸುತ್ತ ಕೂಡ ಅವರು ಜೀವಂತ ಇದ್ದಾಗ ಏನು ದಿನನಿತ್ಯ ಬಳಕೆ ಮಾಡ್ತಾ ಇದ್ರಲ್ಲ ವಸ್ತುಗಳು ಆ ಎಲ್ಲ ವಸ್ತುಗಳನ್ನ ಇಡ್ತಾ ಇದ್ರಂತೆ ಜೊತೆಗೆ ಅಡುಗೆ ಮಾಡುವವನ ಒಬ್ಬ ಒಂದು ಚಿಕ್ಕ ಬೊಂಬೆ ಆಗಿರ್ಬೋದು ಅಥವಾ ಕ್ಷೌರ ಮಾಡುವವನ ಸಣ್ಣ ಸಣ್ಣ ಬೊಂಬೆಗಳನ್ನ ಆ ಒಂದು ಬಾಡಿಯ ಸುತ್ತಮುತ್ತ ಇಡ್ತಾ ಇದ್ರಂತೆ ಸೊ ಈ ರೀತಿಯಾಗಿ ಅವರು ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ರು ಅಂತಕ್ಕಂಥದ್ದು ಸ್ಟಾರ್ಟಿಂಗಲ್ಲಿ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ ಸಮಾಧಿಗಳನ್ನು ಮಾಡಬೇಕು ಅಂತಂದರೆ ಇವರು ಬೆಟ್ಟಗಳ ತುದಿಯಲ್ಲಿ ಇದ್ದಂತಹ ಬಂಡೆಗಳನ್ನು ತಗೊಂಡು ಆ ಬಂಡೆಗಳನ್ನು ಕೊರೆದು ಅದರಲ್ಲಿ ಸಮಾಧಿಗಳನ್ನು ರಚನೆ ಮಾಡ್ತಿದ್ರು ಕಾಲ ಕಳೆದ ಹಾಗೆ ಈಜಿಪ್ಟಿಯನ್ರು ಉತ್ತರ ಭಾಗಕ್ಕೆ ಹೋಗ್ತಾ ಇದ್ದಂತೆ ಅಲ್ಲಿ ಸಂಪೂರ್ಣವಾಗಿ ಮರುಭೂಮಿನೇ ಇದ್ದಿದ್ದರಿಂದ ಸಮಾಧಿಯನ್ನು ಮರುಭೂಮಿಯಲ್ಲಿಯೇ ಕಟ್ತಾ ಇದ್ರು ಇನ್ನು ಸತ್ತಂತವರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ಯಾರು ಕೂಡ ಇವರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿ ಬೃಹತ್ ಶಿಲೆಗಳನ್ನು ಬಳಸ್ಕೊಂಡ್ರೆ ದೊಡ್ಡ ದೊಡ್ಡ ಶಿಲೆಗಳನ್ನ ಬಳಸಿ ಅದನ್ನ ಗೋಪುರದ ಹಾಗೆ ಮಾಡಿ ಸಮಾಧಿಯ ಮೇಲೆ ಒಂದು ಕಟ್ಟಡವನ್ನ ಕೂಡ ಕಟ್ಟತಾ ಇದ್ರು ಈ ಕಟ್ಟಡವನ್ನ ಕಟ್ಟೋದಕ್ಕೂ ಕೂಡ ಕಾಂಪಿಟೇಷನ್ ಇತ್ತು ಅಲ್ಲಿನೂ ಕೂಡ ಸ್ಪರ್ಧೆ ಇತ್ತು ಏನಪ್ಪಾ ಅಂತ ಹೇಳಿದ್ರೆ ಶ್ರೀಮಂತರು ಹಾಗೂ ದೊರೆಗಳ ಮಧ್ಯೆ ಒಂದು ಕಾಂಪಿಟೇಷನ್ ಯಾರು ಅತಿ ಹೆಚ್ಚು ಎತ್ತರದ ಗೋಪುರಗಳನ್ನ ಕಟ್ತಾರೆ ಅಂತಕ್ಕಂಥದ್ದು ಶ್ರೀಮಂತರು ಏನಾದ್ರೂ ದೊಡ್ಡ ಗೋಪುರಗಳನ್ನ ಕಟ್ಟಿದ್ರೆ ಅವರಿಗಿಂತ ದೊಡ್ಡ ಗೋಪುರಗಳನ್ನ ರಾಜರು ದೊರೆಗಳು ಕಟ್ತಾ ಇದ್ರಂತೆ ಹಾಗಾಗಿ ಗ್ರೀಕರು ಏನ್ ಮಾಡ್ತಾ ಇದ್ರು ಇಂತಹ ದೊಡ್ಡ ದೊಡ್ಡ ಗೋಪುರಗಳನ್ನ ಪಿರಮಿಡ್ತ ಅಂತ ಹೇಳಿ ಕರಿತಾ ಇದ್ರು ಅದ್ರ ಜೊತೆಗೆ ಈಜಿಪ್ಟ್ ಅನ್ನ ಆಳ್ವಿಕೆ ಮಾಡ್ತಾ ಇದ್ದಂತಹ ರಾಜರುಗಳನ್ನ ಇವರು ಪ್ಯಾರೋಗಳು ಅಂತ ಹೇಳಿ ಕರಿತಾ ಇದ್ರು ಹಂಗಾದ್ರೆ ಪ್ಯಾರೋ ಅಂತಂದ್ರೆ ಏನು ಅಂತ ಪ್ರಶ್ನೆ ಮಾಡಿದ್ರೆ ಪ್ಯಾರೋ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಮನೆಗಳಲ್ಲಿ ವಾಸ ಮಾಡತಕ್ಕಂತಹ ಮನುಷ್ಯರನ್ನ ಪ್ಯಾರೋಗಳು ಅಂತ ಹೇಳಿ ಕರೀತಾರೆ ಅಂತಕ್ಕಂಥದ್ದು ಇನ್ನು ಅರೇಬಿಯಾದಲ್ಲಿ ಒಂದು ಬುಡಕಟ್ಟು ಜನಾಂಗ ಇರುತ್ತೆ ಹೈಕ್ಸೋಸ್ ಅಂತ ಹೇಳಿ ಕರೆಸ್ಕೊಳ್ಳುವಂತಹ ಅದು ಕುರಿ ಕಾಯುವ ಬುಡಕಟ್ಟು ಸಮುದಾಯ ಈ ಒಂದು ಸಮುದಾಯ ಮಾಡುತ್ತೆ ಈಜಿಪ್ಟಿನ ಮೇಲೆ ಏಕಾಏಕಿ ದಾಳಿಯನ್ನ ಮಾಡುತ್ತೆ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಐನೂರು ವರ್ಷಗಳವರೆಗೆ ಈಜಿಪ್ಟ್ ಅನ್ನ ಆಳ್ವಿಕೆಯನ್ನು ಕೂಡ ಮಾಡುತ್ತಾರೆ ಯಾರು ಹೈಕ್ಸೋಸ್ ಅಂತಕ್ಕಂತಹ ಕುರಿ ಕಾಯುವ ಬುಡಕಟ್ಟು ಸಮುದಾಯ ಅವ್ರೇನು ಮಾಡ್ತಾರೆ ಈಜಿಪ್ಟಿನ ಜನರ ಸಂಪತ್ತಿ ಏನಿದೆ ಅದು ಎಲ್ಲವನ್ನು ಕೂಡ ಕೊಳ್ಳೆ ಹೊಡ್ಕೊಂಡು ಹೋಗ್ತಾರೆ ಎಲ್ಲವನ್ನ ಸಹ ದೋಚ್ಕೊಳ್ತಾರೆ ಈ ಒಂದು ಕಾರಣದಿಂದಾಗಿನೇ ಈ ಒಂದು ಹೈಕ್ಸೋರ್ಸ್ ಬುಡಕಟ್ಟು ಜನಾಂಗ ಅಷ್ಟು ಜನಪ್ರಿಯ ಆಗಲಿಲ್ಲ ಹಾಗೆಯೇ ಬೇರೆ ಬೇರೆ ಕಡೆಗಳಿಂದ ಆಶ್ರಯವನ್ನು ಹುಡುಕ್ತಾ ಮರಳುಗಾಡು ಪ್ರದೇಶಗಳಲ್ಲಿ ಅಲಿತಾ ಬಂದಂತಹ ಯಹೂದಿಗಳನ್ನು ಕೂಡ ಈ ಒಂದು ಜನ ದ್ವೇಷ ಮಾಡೋದಕ್ಕೆ ಶುರು ಮಾಡ್ತಾರೆ ಹಾಗೆ ವಿದೇಶಿ ಆಳ್ವಿಕೆಗೆ ಸಹಕರಿಸಿದಂಥ ಇವರು ತೆರಿಗೆ ತೆರಿಗೆಯನ್ನು ವಸೂಲಿ ಮಾಡೋದಕ್ಕೆ ಹಾಗೆ ಅವರ ಒಂದು ಆಡಳಿತದ ಸೇವೆಯಲ್ಲಿಯೂ ಕೂಡ ನೆರವಾಗ ಅಂತಕ್ಕಂಥದ್ದು ಇನ್ನು ಸಾಮಾನ್ಯ ಶಕಪೂರ್ವ ಸಾವಿರದ ಏಳ್ನೂರಲ್ಲಿ ತೇಬಿಸಿನ ಜನ ಏನಿದ್ದಾರೆ ವಿದೇಶಿಯರ ವಿರುದ್ಧ ದಂಗೆಯನ್ನು ಕೂಡ ಹೇಳ್ತಾರೆ ಅವರು ಒಂದು ಸುದೀರ್ಘ ಸಂಘರ್ಷದ ನಂತರ ಈ ಒಂದು ಬುಡಕಟ್ಟು ಜನಾಂಗ ಏನಿದೆಯಲ್ಲ ಹೈಕ್ ಹೈಕ್ಸೋಸರನ್ನ ಅವರ ದೇಶದಿಂದ ಹೊರಗಡೆ ಓಡಿಸ್ತಾರೆ ಆವಾಗ ಈಜಿಪ್ಟ್ ಏನಾಗುತ್ತೆ ಮತ್ತೊಮ್ಮೆ ಸ್ವತಂತ್ರವನ್ನ ಪಡ್ಕೊಳ್ಳುತ್ತೆ ಒಂದು ಆಳ್ವಿಕೆಯನ್ನ ಮಾಡ್ತಾ ಇದ್ದಂತಹ ಅಥವಾ ಅವರೊಂದು ಕಂಟ್ರೋಲ್ ಅಲ್ಲಿ ಇದ್ದಂತಹ ಈಜಿಪ್ಟ್ ಇವಾಗ ಸ್ವತಂತ್ರವಾಗುತ್ತೆ ಸಾವಿರ ವರ್ಷಗಳ ನಂತರ ಅಸಿರಿಯಾದ ಸಾಡನ ಫಲಸನ ಸಾಮ್ರಾಜ್ಯದ ಆಳ್ವಿಕೆಗೆ ಮತ್ತೆ ಈಜಿಪ್ಟ್ ಏನಾಗುತ್ತೆ ಒಳಗಾಗುತ್ತೆ ಮುಂದುವರೆದಂತೆ ಸಾಮಾನ್ಯ ಶಕಪೂರ್ವ ಆರನೇ ಶತಮಾನದಲ್ಲಿ ಪರ್ಷಿಯನ್ನರ ದೊರೆ ಕ್ಯಾಂಬೆಸಸ್ ಏನಿದ್ದಾನೆ ಅವನು ಈಜಿಪ್ಟ್ ಅನ್ನ ವಶಪಡಿಸ್ಕೊಳ್ತಾನೆ ಆನಂತರ ಸಾಮಾನ್ಯ ಶಕಪೂರ್ವ ನಾಲ್ಕನೇ ಶತಮಾನದಲ್ಲಿ ಅಲೆಕ್ಸಾಂಡರ್ ಏನು ಮಾಡ್ತಾನೆ ಪರ್ಷಿಯಾವನ್ನು ವಶಪಡಿಸ್ಕೊಳ್ತಾನೆ ಪರ್ಷಿಯಾವನ್ನು ವಶಪಡಿಸ್ಕೊಂಡ್ಮೇಲೆ ಈಜಿಪ್ಟ್ ಏನಾಗುತ್ತೆ ಮೆಸಿಡೋನಿಯಾಗೆ ಸೇರಿಕೊಳ್ಳುತ್ತೆ ಆವಾಗ ಅಲೆಕ್ಸಾಂಡರ್ನ ಒಬ್ಬ ಸೇನಾಪತಿ ಇರ್ತಾನೆ ಆ ಸೇನಾಪತಿ ಏನಿದ್ದಾನೆ ಈಜಿಪ್ಟಿನ ರಾಜ್ಯದ ದೊರೆ ಅಂತ ಹೇಳಿ ಘೋಷಣೆ ಮಾಡಿಕೊಂಡು ಒಂದು ರಾಜಮನೆತನವನ್ನು ಸ್ಥಾಪನೆ ಮಾಡ್ತಾನೆ ಟಾಲೇಮಿ ಅಂತಕ್ಕಂತಹ ರಾಜ ಮನೆತನ ಹಾಗೆಯೇ ಅವನು ಅಲೆಕ್ಸಾಂಡ್ರಿಯಾ ಅಂತಕ್ಕಂತಹ ನಗರವನ್ನು ಕೂಡ ನಿರ್ಮಾಣ ಮಾಡ್ತಾನೆ ಯಾರು ಅಲೆಕ್ಸಾಂಡರ್ನ ಸೇನಾಪತಿ ಇನ್ನು ಕೊನೆಯದಾಗಿ ಈಜಿಪ್ಟಿಗೆ ಬಂದವರು ಯಾರು ಅಂತ ಹೇಳಿದ್ರೆ ಸಾಮಾನ್ಯ ಶಕಪೂರ್ವ ಮೂವತ್ತ ಒಂಬತ್ತರಲ್ಲಿ ರೋಮನರು ಬರ್ತಾರೆ ಆ ಸಂದರ್ಭದಲ್ಲಿ ಈಜಿಪ್ಟಿನ ಕಡೆಯ ರಾಣಿ ಕ್ಲಿಯೋಪಾತ್ರ ಪಾತ್ರ ಒಂದು ಆಳ್ವಿಕೆಯನ್ನ ಮಾಡ್ತಾ ಇರ್ತಾಳೆ ಆ ಸಂದರ್ಭದಲ್ಲಿ ತನ್ನ ದೇಶವನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಯತ್ನವನ್ನು ಮಾಡ್ತಾ ಇರ್ತಾಳೆ ಆದರೆ ಅವರ ಒಂದು ಸ್ವಲ್ಪ ಮಟ್ಟದಲ್ಲಿ ಇದ್ದಂತಹ ಸೈನ್ಯಕ್ಕಿಂತ ಆ ಕ್ಲಿಯೋಪಾತ್ರಳ ಸೌಂದರ್ಯಕ್ಕೆ ರೋಮನ್ನರು ಹೆಚ್ಚು ಹೆದರ್ಕೊಳ್ತಾ ಇದ್ರು ಅಂತಕ್ಕಂತಹ ಒಂದು ಮಾತು ಕೂಡ ಕೇಳಿ ಬರುವಂಥದ್ದು ಹಾಗೆಯೇ ಸಾಮಾನ್ಯ ಶೇಕ ಪೂರ್ವ ಮೂವತ್ತರಲ್ಲಿ ಸೀಸರ್ ಉತ್ತರಾಧಿಕಾರಿ ಸಂಬಂಧಿಯಾಗಿದ್ದಂತಹ ಅಗಸ್ಟಸ್ಸನು ಆತನ ಮಾವ ಯಾವ ರೀತಿಯಾಗಿ ಕ್ಲಿಯೋಪಾತ್ರಳ ಸೌಂದರ್ಯಕ್ಕೆ ಮೋಹಿತನಾಗಿದ್ನೋ ಹಾಗಾಗ್ದೇ ಆಕೆ ಒಂದು ಸೈನ್ಯವನ್ನು ಪರಾಭವಗೊಳಿಸೋದ್ರಲ್ಲಿ ಅವನ ಒಂದು ಆಸಕ್ತಿ ಇಂಟ್ರೆಸ್ಟ್ ಇತ್ತು ಅಂತಕ್ಕಂಥದ್ದು ಅವ್ತಾನೆ ಕ್ಲಿಯೋಪಾತ್ರ ಯಾವುದೇ ಕಾರಣಕ್ಕೂ ಜೀವನ ಜೀವಂತವಾಗಿ ಉಳಿಸ್ತಾನೆ ಯುದ್ಧ ತಗೊಂಡು ಹೋಗ್ತಾನೆ ಕ್ಲಿಯೋ ಪಾತ್ರ ಏನ್ ಮಾಡ್ತಾಳೆ ವಿಷವನ್ನು ಸೇವಿಸಿ ಆತ್ಮಹತ್ಯೆಯನ್ನ ಮಾಡಿಕೊಳ್ತಾಳೆ ಅಂದಿನಿಂದ ಈಜಿಪ್ಟ್ ಏನಾಗುತ್ತೆ ರೋಮನ್ನರ ಪ್ರಾಂತ್ಯ ಆಗುತ್ತೆ ರೋಮನ್ಗೆ ಸೇರ್ಕೊಳ್ಳುವಂಥದ್ದು ಇದಿಷ್ಟು ಈಜಿಪ್ಟಿನ ನಾಗರಿಕತೆ ಆದ್ರೆ ಮುಂದುವರದಂತೆ ಮೆಸಪಟ್ಟು ಟೋಮಿಯಾದ ನಾಗರಿಕತೆ ಈ ಒಂದು ಮೆಸಪಟೋಮಿಯಾ ಏನಿದೆ ಎರಡು ನದಿಗಳ ನಡುವಿನ ಕಣಿವೆ ಪ್ರದೇಶ ಆಗಿತ್ತು ಇಲ್ಲಿ ವಿಸ್ಮಯ ಹಾಗೆ ಅಚ್ಚರಿಗಳ ನಾಡಾದ ಇದನ್ನ ಗ್ರೀಕರೇನಂತ ಏನಂತ ಕರೆದಿದ್ರು ಮೆಸಪಟೋಮಿಯಾ ಅಥವಾ ನದಿಗಳ ನಡುವಿನ ನಾಡು ಅಂತ ಹೇಳಿ ಕರಿತಾ ಇದ್ರು ಹಾಗಾದರೆ ಯಾವುದಾದ್ದು ಎರಡು ನದಿಗಳು ಅಂತ ಹೇಳಿದ್ರೆ ಯುಪ್ರೆಟಿಸ್ ಹಾಗೆ ಟೈಗ್ರಿಸ್ ನದಿಗಳು ಈ ನದಿಗಳು ಪಶ್ಚಿಮ ಏಷ್ಯಾದ ಬರಡು ಭೂಮಿಯನ್ನ ಫಲವತ್ತತೆಯಿಂದ ಕೂಡಿರೋ ಹಾಗೆ ಮಾಡುತ್ತೆ ಈ ಎರಡೂ ನದಿಗಳ ನಡುವಿನ ಪ್ರದೇಶದ ಜನರನ್ನು ಆಕರ್ಷಿಸಿದ್ದು ಯಾವುದು ಅಂತ ಹೇಳಿದ್ರೆ ಈ ಪ್ರದೇಶದ ಒಂದು ಫಲವತ್ತತೆ ಸ್ವಲ್ಪನೇ ಸ್ವಲ್ಪ ಶ್ರಮದಿಂದ ಅವು ಒದಗಿಸ್ತಾ ಇದ್ದಂತಹ ಆಹಾರದಿಂದಾಗಿ ಉತ್ತರದ ಗುಡ್ಡವಾಸಿಗಳು ಹಾಗೆ ದಕ್ಷಿಣದ ಮರುಭೂಮಿಯಲ್ಲಿ ಅಲೆದಾಡ್ತಾ ಇದ್ದಂತಹ ಬುಡಕಟ್ಟುಗಳು ಈ ಪ್ರದೇಶವನ್ನು ತಮ್ಮದಾಗಿಸ್ಕೊಳ್ಬೇಕು ಅಂತಕ್ಕಂತಹ ಒಂದು ನಿಯಂತರ ನಿರಂತರ ಪ್ರಯತ್ನದಲ್ಲಿ ತೊಡಗಿರ್ತವೆ ಇನ್ನು ಬೆಟ್ಟ ಗುಡ್ಡಗಳ ಜನ ಆಗಿರ್ಬೋದು ಹಾಗೆ ಮರುಭೂಮಿಯ ಒಂದು ಅಲೆಮಾರಿ ಜನರ ನಡುವಿನ ಒಂದು ನಿರಂತರ ವೈಷಮ್ಯ ಆಗಿರ್ಬೋದು ಜಗಳ ಕದನ ಆಗಿರ್ಬೋದು ಇವರ ನಡುವೆ ಯಾವುದೇ ರೀತಿಯಾದಂತಹ ಕೊನೆ ಇಲ್ಲದ ಸಂಘರ್ಷಕ್ಕೆ ಎಡೆ ಮಾಡಿಕೊಡುತ್ತೆ ಈ ಸಂಘರ್ಷಗಳ ನಡುವೆ ಚಿಗುರೊಡೆದಿದ್ದ ಅಥವಾ ಸ್ಟಾರ್ಟ್ ಆಗಿರುವಂತಹ ಒಂದು ಪ್ರಬಲ ಜನಾಂಗ ಅಂತ ಹೇಳಿದ್ರೆ ನಾಗರಿಕತೆ ಅಂತ ಹೇಳಿದ್ರೆ ಮೆಸಪಟೋಮಿಯಾ ನಾಗರಿಕತೆ ಈ ಮೆಸಪಟೋಮಿಯಾದ ಮೊಟ್ಟ ಮೊದಲ ಬರವಣಿಗೆಯನ್ನು ಅಭಿವೃದ್ಧಿ ಪಡಿಸಿದ್ಯಾರು ಅಂತ ಹೇಳಿದ್ರೆ ಸುಮೇರಿಯನ್ನರು ಸುಮಾರು ಮೂವತ್ತು ಶತಮಾನಗಳ ತನಕ ಫಲವತ್ತಾದ ಕಣಿವೆಗೆ ಧಾವಿಸಿ ಬಂದಂತಹ ಸುಮೇರಿಯನ್ನರಾಗಿರ್ಬೋದು ಬ್ಯಾಬಿಲೋನಿಯನ್ನರಾಗಿರ್ಬೋದು ಅಸಿರಿಯನ್ನರಾಗಿರ್ಬೋದು ಹಾಗೆ ಚಾಲ್ಡಿಯನ್ನರು ಇದೇ ರೀತಿಯಾದಂತಹ ಬರವಣಿಗೆಯನ್ನು ಬಳಸಿರ್ತಾರೆ ಹಾಗೆ ಈ ಒಂದು ಬರವಣಿಗೆಯನ್ನು ಅಥವಾ ಈ ಒಂದು ಲಿಪಿಯನ್ನ ಏನಂತ ಕರಿತಾ ಇದ್ರು ಕ್ಯೂನಿಫಾರ್ಮಾ ಅಂತ ಹೇಳಿ ಕರೀತಾ ಇದ್ರು ಹಾಗೇನೆ ಈ ಒಂದು ನಾಗರಿಕತೆಯ ಕೇಂದ್ರ ಸ್ಥಳ ಯಾವುದು ಅಂತ ಹೇಳಿದ್ರೆ ಯುಪ್ರೆಟಿಸ್ ಹಾಗೆ ಟೈಗ್ರಿಸ್ ನದಿಗಳ ನಡುವಿನ ಒಂದು ಕಣಿವೆ ಪ್ರದೇಶದ ದಕ್ಷಿಣ ಭಾಗ ಹಾಗೆಯೇ ಪ್ರಾಚೀನ ಕಾಲದಿಂದಲೂ ಕೂಡ ಇದನ್ನ ಬ್ಯಾಬಿಲೋನಿಯಾ ಅಂತ ಹೇಳಿ ಕರಿತಾ ಇದ್ರಂತೆ ಬ್ಯಾಬಿಲೋನಿಯಾದ ಉತ್ತರ ಭಾಗವನ್ನ ಅಖಡ್ ಅಂತ ಹೇಳಿನೂ ಹಾಗೆ ದಕ್ಷಿಣ ಭಾಗವನ್ನ ಸುಮೇರ್ ಅಂತ ಹೇಳಿ ಕರಿತಾ ಇದ್ರು ಅದರ ಜೊತೆಗೆ ಮೆಸಪಟೋಮಿಯಾದ ಉತ್ತರ ಭಾಗವನ್ನ ಅಸಾರಿಯಾ ಅಂತ ಹೇಳಿ ಕರಿತಾ ಇದ್ರು ಅಂತಕ್ಕಂಥದ್ದು ಇನ್ನು ಈ ಒಂದು ಮೆಸಪಟೋಮಿಯಾದ ಚರಿತ್ರೆ ಏನಿದೆ ಒಂದು ಎಂಡ್ಲೆಸ್ ಅಂದ್ರೆ ಕೊನೆಯಿಲ್ಲದ ಹಗೆತನ ದ್ವೇಷ ಸಂಘರ್ಷಗಳ ಕತೆ ಅಂತಾನೆ ಹೇಳ್ಬೋದು ಉತ್ತರ ಭಾಗದಲ್ಲಿ ವಾಸ ಮಾಡ್ತಾ ಇದ್ದಂತಹ ಅಹ್ ಗುಡ್ಡ ಅವರು ಇಲ್ಲಿಗೆ ಮೊದಲಿಗೆ ಆಗಿ ಆಗಿರ್ತಾರೆ ಇವರು ಅವರ ಆರಾಧ್ಯ ದೇವರುಗಳನ್ನ ಎಲ್ಲಿ ಪೂಜೆ ಮಾಡ್ತಿದ್ರು ಅಂತ ಹೇಳಿದ್ರೆ ಬೆಟ್ಟದ ತಪ್ಪಲಿನ ಪ್ರದೇಶದಲ್ಲಿ ಅವರು ಆರಾಧನೆ ಮಾಡ್ತಾ ಇದ್ರು ಯಾವಾಗ ಇವರು ಸಮತಟ್ಟಾದ ಪ್ರದೇಶಕ್ಕೆ ಬಂದು ವಾಸ ಮಾಡಕ್ ಶುರು ಮಾಡಿದ್ರು ಆವಾಗ ಇವರು ಆರ್ಟಿಫಿಷಿಯಲ್ ಬೆಟ್ಟಗಳನ್ನ ಅಂದ್ರೆ ಕೃತಕವಾದಂತಹ ಬೆಟ್ಟಗಳನ್ನ ಅವರೇ ನಿರ್ಮಾಣ ಮಾಡಿಕೊಂಡು ಅದರ ಮೇಲೆ ಆರಾಧನಾ ಸ್ಥಳಗಳನ್ನ ಕಟ್ಕೊಂಡಿದ್ರು ಅಂತಕ್ಕಂಥ ಅವುಗಳನ್ನ ಏನಂತ ಹೇಳಿ ಕರಿತಾ ಇದ್ರು ಜಿಗುರಾಟ್ ಅಂತ ಹೇಳಿ ಕರಿತಾ ಇದ್ರು ಯಹೂದಿಗಳು ಈ ರೀತಿ ಆಗಿರ್ತಕ್ಕಂತಹ ಗೋಪುರಗಳನ್ನ ಬೆಬೆಲ್ನ ಗೋಪುರ ವರ್ಷದಲ್ಲೇ ಸುಮೇರಿಯನ್ನೇನ್ ಮಾಡ್ತಾರೆ ಮೆಸಪಟೋಮಿಯಾಗೆ ಬರ್ತಾರೆ ನಂತರದಲ್ಲಿ ಇವರನ್ನ ಒಂದು ಬುಡಕಟ್ಟು ಜನಾಂಗದವರು ಅಂದ್ರೆ ಅರೇಬಿಯಾ ಮರುಭೂಮಿಯಲ್ಲಿ ಇದ್ದಂತಹ ಒಂದು ಬುಡಕಟ್ಟು ಜನಾಂಗದವರಾಗಿರ್ತಕ್ಕಂತಹ ಅಕಾಡಿಯನ್ನ ಏನ್ ಮಾಡ್ತಾರೆ ಸುಮೇರಿಯನ್ನರನ್ನ ಪರಾಭವಗೊಳಿಸ್ತಾರೆ ಗುರು ಸಿಮೈಟ್ಸ್ ಅಂತ ಹೇಳಿನೇ ಪ್ರಸಿದ್ಧರಾಗಿರ್ತಾರೆ ಯಾರು ಅಕಾಡಿಯನ್ನರು ಸಾವಿರ ವರ್ಷಗಳ ನಂತರ ಮತ್ತೊಂದು ಸಿಮೆಟಿಕ್ ಬುಡಕಟ್ಟಾಗಿರ್ತಕ್ಕಂತಹ ಅಮೋರೈಟರ ಆಳ್ವಿಕೆಗೆ ಅಕಾಡಿಯನ್ನರು ಗುರಿಯಾಗಬೇಕಾಗುತ್ತೆ ಇಲ್ಲೇನಾಯಿತು ಸುಮೇರಿಯನ್ನರನ್ನ ಅಕಾಡಿಯನರು ಸೋಲಿಸ್ತಾರೆ ಅದೇ ಅಕಾಡಿಯನರನ್ನ ಅಮೋರೈಟರು ಮಾಡ್ತಾರೆ ಏನ್ಮಾಡ್ತಾರೆ ಪರಾಭವಗೊಳಿಸ್ಗೊಳಿಸ್ಬಿಡ್ತಾರೆ ಇನ್ನು ಅಮೋರೈಟರ ಪ್ರಸಿದ್ಧ ದೊರೆ ಯಾರಾಗಿರ್ತಾರೆ ಅಂತ ಹೇಳಿದ್ರೆ ಹಮ್ಮುರಬಿ ಆಗಿರ್ತಾರೆ ಪವಿತ್ರ ನಗರವಾಗಿದ್ದಂತಹ ಬ್ಯಾಬಿಲೋನಿಯಾದಲ್ಲಿ ಒಂದು ಭವ್ಯವಾಗಿರ್ತಕ್ಕಂತಹ ಅರಮನೆಯನ್ನು ಅವನಿಗೋಸ್ಕರ ಕಟ್ಕೊತಾನೆ ಹಮ್ಮುರಬಿ ನಂತರ ಅಲ್ಲಿದ್ದಂತಹ ಜನತೆಗೆ ಕೆಲವೊಂದು ನಿಯಮಗಳನ್ನು ಹಾಕಿ ಪ್ರಾಚೀನ ವಿಶ್ವದಲ್ಲಿ ಬ್ಯಾಬಿಲೋನಿಯಾದ ಒಂದು ರಾಜ್ಯ ಏನೋ ಉತ್ತಮವಾಗಿರ್ತಕ್ಕಂತಹ ಆಡಳಿತಕ್ಕೆ ಒಳಗಾದ ಸಾಮ್ರಾಜ್ಯ ಅಂತಕ್ಕಂತಹ ಹೆಸರಿಗೆ ಕೂಡ ಕಾರಣ ಆಗುತ್ತೆ

ಫಲವತ್ತಾಗಿರ್ತಕ್ಕಂತಹ ಕಣಿವೆಯನ್ನು ವಶಪಡಿಸ್ಕೊಂಡು ಅಲ್ಲಿ ಇದ್ದಂತಹ ಸಂಪತ್ತು ಏನಿದೆ ಕೆಲವೊಂದನ್ನು ತಗೊಂಡು ಹೋಗ್ತಾರೆ ಹೋಗಕ್ಕೆ ಹೋಗೋಕ್ಕಾಗದೇ ಇರೋದನ್ನು ಅಲ್ಲೇ ನಾಶಪಡಿಸ್ತಾರೆ ಹಾಗೆ ಅಶುರ ಅಂತಕ್ಕಂತಹ ಮರುಭೂಮಿಯ ದೇವರ ಅನುಯಾಯಿಗಳಾಗಿದ್ದಂತಹ ಅಸೀರಿಯನ್ನರೇನು ಮಾಡ್ತಾರೆ ಹಿಟೈಟರನ್ನು ಪರಾಭವಗೊಳಿಸ್ತಾರೆ ಇವರು ಇಡೀ ಪಶ್ಚಿಮ ಏಷ್ಯಾ ಹಾಗೆ ಈಜಿಪ್ಟಿನ ಪ್ರದೇಶವನ್ನು ಆಕ್ರಮಿಸ್ಕೊಂಡು ಸಾಮಾನ್ಯ ಶಕಪೂರ್ವ ಏಳನೇ ಶತಮಾನದವರೆಗೂ ಕೂಡ ಅಲ್ಲಿನ ಒಂದು ಸಮಸ್ತ ಜನಾಂಗಗಳಿಂದ ತೆರಿಗೆಗಳನ್ನು ಸಂಗ್ರಹ ಮಾಡಿಕೊಂಡಿರ್ತಾರೆ ನಂತರ ಸಾಮಾನ್ಯ ಶಕ ಪೂರ್ವ ಏಳನೇ ಶತಮಾನದಲ್ಲಿ ಮತ್ತೊಂದು ಬುಡಕಟ್ಟು ಜನಾಂಗ ಸಿಮೆಟಿಕ್ ಅಂತ ಹೇಳಿ ಚಾಲ್ಡಿಯನ್ನರು ಬ್ಯಾಬಿಲೋನಿಯರ್ನ ಮರುಸ್ಥಾಪಿಸಿ ಅದನ್ನ ಈ ಕಾಲದ ಅತ್ಯಂತ ಪ್ರಮುಖ ರಾಜಧಾನಿಯನ್ನಾಗಿ ಮಾಡ್ತಾರೆ ಅವರಲ್ಲಿ ಬಹಳನೇ ಶ್ರೇಷ್ಠ ದೊರೆ ಅಂತಕ್ಕಂಥವ್ನು ಯಾರು ಅಂತ ಹೇಳಿದ್ರೆ ನೆಜು ನೆಸು ಕಡ್ನಿಸರ್ ಅಂತ ಹೇಳಿ ಅವನು ವೈಜ್ಞಾನಿಕ ಅಧ್ಯಯನಕ್ಕೆ ಸಾಕಷ್ಟು ಉತ್ತೇಜನವನ್ನ ಪ್ರೋತ್ಸಾಹವನ್ನ ನೀಡ್ತಾನೆ ಹಾಗೆ ಸಾಮಾನ್ಯ ಪೂರ್ವ ಆರನೇ ಶತಮಾನದಲ್ಲಿ ಪರ್ಷಿಯನ್ನರ ಆಕ್ರಮಣಕ್ಕೆ ಕೂಡ ಕೂಡ ಅವರು ಒಳಗಾಗ್ತಾರೆ ಇನ್ನೂರು ವರ್ಷಗಳ ನಂತರ ಅಲೆಕ್ಸಾಂಡರ್ ಏನು ಮಾಡ್ತಾನೆ ಸಿಮೆಟಿಕ್ ಜನಾಂಗಗಳಿಂದ ಆವೃತವಾಗಿರ್ತಕ್ಕಂತಹ ಈ ಒಂದು ಪ್ರದೇಶವನ್ನ ಗ್ರೀಕರ ಒಂದು ಪ್ರಾಂತ್ಯವನ್ನಾಗಿ ಮಾಡ್ತಾನೆ ಅಂದ್ರೆ ಗ್ರೀಕರು ವಶಪಡಿಸಿಕೊಳ್ಳೋ ಹಾಗೆ ಮಾಡ್ತಾನೆ ಇವರ ನಂತರ ಬಂದಂತಹ ರೋಮನರು ಹಾಗೆ ಟರ್ಕರ ನಂತರ ಈ ಒಂದು ನಾಗರಿಕತೆ ಏನಾಗುತ್ತೆ ಅಂದ್ರೆ ಮೆಸಪಟೋಮಿಯ ನಾಗರಿಕತೆ ಕಂಪ್ಲೀಟ್ ಆಗಿ ನಾಶ ಆಗಿ ಹೋಗುತ್ತೆ ಇನ್ನು ಮುಂದುವರೆದಂತೆ ಚೀನಾ ದೇಶದ ನಾಗರಿಕತೆ ಇವಾಗ ನಾನು ಏನು ಇಷ್ಟು ನಾಗರಿಕತೆಗಳು ಹೇಳಿದೆ ಮೆಸಪಟೋಮಿಯ ನಾಗರಿಕತೆ ಈಜಿಪ್ಟ್ ನಾಗರಿಕತೆ ಸಿಂಧೂ ನಾಗರಿಕತೆ ಎಲ್ಲವೂ ಕೂಡ ಒಂದು ನದಿ ಕಣಿವೆ ಪ್ರದೇಶಗಳಲ್ಲಿ ಅಥವಾ ನದಿ ಬಯಲು ಪ್ರದೇಶಗಳಲ್ಲಿ ಕಂಡು ಬಂದಿರುವಂಥದ್ದು ಈ ಚೀನಾ ದೇಶ ಕೂಡ ಇದಕ್ಕೇನು ಹೊರತಾಗಿಲ್ಲ ಇದನ್ನು ಕೂಡ ಒಂದು ನದಿ ಬಯಲಿನ ಪ್ರದೇಶದಲ್ಲೇ ಕಂಡು ಬಂದಿರೋವಂಥದ್ದು ಈ ಒಂದು ಚೀನಾದ ನಾಗರಿಕತೆಗೆ ಕಾರಣವಾಗಿರ್ತಕ್ಕಂತಹ ನದಿಯನ್ನು ಅಲ್ಲಿನ ಜನ ಚೀನಾದ ದುಗುಡ ಅಂತ ಹೇಳಿ ಕರೀತಾರೆ ಹಾಗಾದ್ರೆ ಈ ಒಂದು ಚೀನಾದ ದುಗುಡ ಅಂತ ಹೇಳಿ ಕರ್ಸ್ಕೊಂಡಂತಹ ನದಿ ಯಾವುದು ಅಂತ ಹೇಳಿದ್ರೆ ಹವಾಂಗೋ ನದಿ ಯಾಕೆ ಇದನ್ನ ಚೀನಾದ ದುಗುಡ ಅಂತ ಹೇಳಿ ಕರೀತಾರೆ ಅಂತ ಹೇಳಿದ್ರೆ ಆ ಒಂದು ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಪ್ರವಾಹ ಆಗುತ್ತೆ ಪ್ರವಾಹ ಆದಂತ ಸಂದರ್ಭದಿಂದ ಆ ಹವಾಂಗೋ ನದಿ ಏನಿದೆ ತನ್ನ ಹರಿತಕ್ಕಂತಹ ದಿಕ್ಕನ್ನ ಬದಲಾಯಿಸ್ಬಿಡುತ್ತೆ ಇದರಿಂದಾಗಿ ಏನಾಗುತ್ತೆ ಅಲ್ಲಿದ್ದಂತಹ ಮನೆಗಳಾಗಿರ್ಬೋದು ವ್ಯವಸಾಯದ ಭೂಮಿ ಆಗಿರ್ಬೋದು ಎಲ್ಲವೂ ಕೂಡ ಪ್ರವಾಹಕ್ಕೆ ಆಹುತಿ ಆಗೋಗುತ್ತೆ ಇದು ಅಲ್ಲಿದ್ದಂತಹ ಕಾಲುವೆಗಳನ್ನ ಯಾವುದೇ ರೀತಿ ಚಟುವಟಿಕೆ ಇಲ್ದಿರೋ ಹಾಗೆ ನಿಷ್ಕ್ರಿಯ ಮಾಡ್ಬಿಡುತ್ತೆ ಈ ಒಂದು ಕಾರಣಕ್ಕೋಸ್ಕರನೇ ಅಲ್ಲಿನ ಜನ ಈ ಒಂದು ಹವಾಂಗು ನದಿಯನ್ನ ದುಃಖದ ಪ್ರತೀಕ ಅಂತ ಹೇಳಿ ಕರಿತಾ ಇದ್ರು ಇನ್ನು ಪ್ರಾಕ್ತಾನ ಶಾಸ್ತ್ರಜ್ಞರ ಪ್ರಕಾರ ಏನು ಈ ಒಂದು ಚೀನಾದಲ್ಲಿ ಕಂಡು ಬಂದಿರತಕ್ಕಂತಹ ನಾಗರಿಕತೆ ಏನಿತ್ತು ಆ ಪ್ರಥಮ ರಾಜ ಮನೆತನ ಅಂದ್ರೆ ಚೀನಾ ನಾಗರಿಕತೆಯ ಪ್ರಥಮ ರಾಜ ಮನೆತನ ಯಾವ್ದಾಗಿತ್ತು ಅಂತ ಹೇಳಿದ್ರೆ ಶಾಂಗ್ ಅಂತಕ್ಕಂತಹ ಮನೆತನ ಶಾಂಗ್ ರಾಜ ಮನೆತನ ಇದು ಸಾಮಾನ್ಯ ಶಕಪೂರ್ವ ಹದಿನೆಂಟರಿಂದ ಹನ್ನೆರಡನೇ ಶತಮಾನಗಳ ನಡುವೆ ಇದರ ಇದ್ರ ಒಂದು ಆಳ್ವಿಕೆ ನಡೀತಾ ಇತ್ತಂತೆ ಹಾಗೆ ಅಹ್ ಸಾಮಾನ್ಯ ಶಕ ಪೂರ್ವ ಹದಿನಾಲ್ಕನೇ ಶತಮಾನದ ಸಂದರ್ಭದಲ್ಲಿ ಶಾಂಗ್ನ ಒಂದು ಜನತೆ ಅಂದರೆ ಅಲ್ಲಿದ್ದಂತಹ ಜನರು ಒಂದು ಉತ್ತಮ ಮಟ್ಟದ ಸಂಸ್ಕೃತಿಯನ್ನ ಕಟ್ಕೊಂಡಿದ್ರು ಒಳ್ಳೆಯ ಸಂಪ್ರದಾಯಗಳನ್ನು ಆಚರಣೆ ಮಾಡ್ತಿದ್ರು ಅಂತಕ್ಕಂಥದ್ದು ಹಾಗೆ ಈ ಒಂದು ಶಾಂಗ್ ಮನೆತನ ಏನಿತ್ತು ಈ ಶಾಂಗ್ ಮನೆತನವನ್ನು ಅವರ ನೆರೆಯ ಮನೆತನ ಚೌ ಮನೆತನ ಕಂಪ್ಲೀಟ್ ಆಗಿ ಪರಾಭವಗೊಳಿಸಿ ಶಾಂಗ್ ಮನೆತನದ ಅಧಿಕಾರವನ್ನು ಪಡ್ಕೊಂಡಿತ್ತಂತೆ ಚೌ ಮನೆತನ ಇನ್ನು ಈ ಒಂದು ಚೌ ಮನೆತನ ಏನಿದೆ ಶಾಂಗ್ ಮನೆತನ ರಚನೆ ಮಾಡಿದಂತಹ ಅಥವಾ ಕಟ್ಟಿಕೊಂಡಿದ್ದಂತಹ ಸಂಸ್ಕೃತಿಯ ಅಂಶಗಳನ್ನ ಮುಂದುವರಿಸ್ಕೊಂಡು ಹೋಗಿ ಸಾಮಾನ್ಯ ಶೇಕ ಪೂರ್ವ ಇನ್ನೂರ ಐವತ್ತರ ತನಕನೂ ಕೂಡ ಆಳ್ವಿಕೆಯನ್ನು ನಡೆಸ್ತಾ ಇದ್ರಂತೆ ಇನ್ನು ಮುಂದುವರೆದಂತೆ ಆಡಳಿತದಲ್ಲಿ ರಾಜರುಗಳ ಕೆಳಗೆ ಅಧಿಕಾರ ವರ್ಗ ಇರತ್ತೆ ಈ ಅಧಿಕಾರಿಗಳಿಗೆ ರಾಜ ಏನ್ ಮಾಡ್ತಾ ಇದ್ದ ಭೂಮಿಯನ್ನ ಹಂಚಿಕೆ ಮಾಡ್ತಾ ಇದ್ದ ಭೂಮಿಗಳನ್ನ ಕೊಡ್ತಾ ಇದ್ದ ಹಾಗಾಗಿ ಈ ಭೂಮಿಯನ್ನ ಪಡ್ಕೊಂಡಂತಹ ಅಧಿಕಾರಿಗಳು ಅದಕ್ಕೆ ಪ್ರತಿಯಾಗಿ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ರಾಜನಿಗೆ ಯುದ್ಧಗಳಲ್ಲಿ ಸಹಾಯವನ್ನ ಮಾಡಬೇಕಾಗಿತ್ತು ರಾಜನ ಜೊತೆ ಯುದ್ಧದಲ್ಲಿ ರಾಜನ ರಾಜನಿಗೆ ಕೈಜೋಡಿಸ್ಬೇಕಾಗಿತ್ತು ಅಂತಕ್ಕಂಥದ್ದು ಇನ್ನು ಅಧಿಕಾರಿಗಳನ್ನ ಹೊರತುಪಡಿಸಿ ಮುಂದಿನ ಹಂತದಲ್ಲಿ ಇದ್ದವರು ಯಾರು ಅಂತ ಹೇಳಿದ್ರೆ ವ್ಯಾಪಾರಿಗಳು ಹಾಗೆ ಕುಶಲಕರ್ಮಿಗಳು ಇವರನ್ನ ಹೊರತುಪಡಿಸಿ ಅಂದ್ರೆ ಇವರನ್ನ ಬಿಟ್ಟು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದವ್ರು ಯಾರು ಅಂತ ಹೇಳಿದ್ರೆ ಕೃಷಿಕರು ಅಂದ್ರೆ ವ್ಯವಸಾಯ ಮಾಡೋ ಇನ್ನು ಅವ್ರು ಮಾಡ್ಕೊಂಡಿದ್ದಂತಹ ಶ್ರೇಣಿಗಳಲ್ಲಿ ಅಥವಾ ಸಾಮಾಜಿಕ ಶ್ರೇಣೀಕರಣದ ಕಡೆಯ ವರ್ಗ ಅಂತ ಹೇಳಿದ್ರೆ ಗುಲಾಮರು ರಾಜ ಏನ್ ಮಾಡ್ತಾ ಇದ್ರು ಯುದ್ಧ ಕೈದಿಗಳನ್ನ ತನ್ನ ಗುಲಾಮರನ್ನಾಗಿ ಮಾಡ್ಕೊಳ್ತಾ ಇದ್ರು ಅಂತಕ್ಕಂಥದ್ದು ಇನ್ನು ಶಾಂಗ್ ದೊರೆಗಳು ಸಾಕಷ್ಟು ಸಮಯವನ್ನು ಯುದ್ಧಗಳಲ್ಲಿ ಕದನಗಳಲ್ಲಿ ಆಕ್ರಮಣದಲ್ಲಿ ಕಳೀತಾ ಇದ್ದಿದ್ರಿಂದ ಇವರ ಒಂದು ಸೇನೆ ಬಹಳಾನೇ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿತ್ತು ಅದರ ಜೊತೆಗೆ ಸಮಾಜದಲ್ಲಿ ಇವರ ಒಂದು ಸೈನಿಕರಿಗೆ ಉತ್ತಮ ಸ್ಥಾನಮಾನ ಇತ್ತು ಅಂತಲೇ ಹೇಳ್ಬೋದು ಇವರು ಬಳಸ್ತಾ ಇದ್ದಂತಹ ತಲೆ ರಕ್ಷಾ ಕವಚ ಕಂಚಿನದ್ದಾಗಿತ್ತು ದೇಹಕ್ಕೆ ಬಳಸ್ತಾ ಇದ್ದಂತಹ ದೇ ರಕ್ಷಾ ಕವಚ ಕೂಡ ಲೋಹದ್ದಾಗಿತ್ತು ಇವರು ಬಳಸ್ತಾ ಇದ್ದಂತಹ ಚೂರಿಗಳು ಕೂಡ ಕಂಚಿನ ಚೂರಿಗಳಾಗಿದ್ವು ಕೊಡಲಿಗಳಾಗಿರ್ಬೋದು ಬಿಲ್ಲು ಹಾಗೆ ಲೋಹದ ತುದಿಯನ್ನ ಹೊಂದಿರತಕ್ಕ ಬಾಣಗಳನ್ನ ಇವರು ಬಳಸ್ತಾ ಇದ್ರು ಇದೆಲ್ಲವೂ ಕೂಡ ಸಂಶೋಧನೆಗಳಿಂದ ಅಹ್ ಹಾಗೆ ಶಾಂಗ್ನ ಜನತೆ ಏನಿದೆ ಅವರು ಹೆಚ್ಚಾಗಿ ವ್ಯವಸಾಯವನ್ನ ಕೃಷಿಯನ್ನ ಅವಲಂಬಿಸಿಕೊಂಡಿದ್ರು ಅಂತಕ್ಕಂಥದ್ದು ಇನ್ನು ನೀರಾವರಿ ವ್ಯವಸ್ಥೆಯನ್ನ ಕೂಡ ಅವರು ನಿರ್ಮಾಣ ಮಾಡಿಕೊಂಡಿದ್ರು ಜೊತೆಗೆ ಇವರು ಅಹ್ ಹೆಚ್ಚಿನ ಮಟ್ಟದಲ್ಲಿ ಭತ್ತವನ್ನ ಬೆಳಿತಾ ಇದ್ರು ಅಂತಕ್ಕಂಥದ್ದು ತಿಳಿದು ಬಂದಿರುವಂತದ್ದು ಇನ್ನು ಚೀನಿಯರು ಬಹಳ ತಿನ್ನಾಗಿರ್ತಕ್ಕಂತಹ ಬಟ್ಟೆಗಳನ್ನ ಹಾಕೊಳ್ತಾ ಇದ್ರು ಅಂದ್ರೆ ತೆಳುವಾದ ನೂಲಿನ ಉಡುಪನ್ನ ಧರಿಸ್ಕೊಳ್ತಾ ಇದ್ರು ಇವರು ಆ ಒಂದು ಸಂದರ್ಭದಲ್ಲಿ ರೇಷ್ಮೆಯನ್ನು ಕೂಡ ಬಳಸ್ತಾ ಇದ್ರು ಬೇಸಾಯದಲ್ಲಿ ಕೂಡ ರೇಷ್ಮೆ ಹುಳುಗಳನ್ನ ಬಳಸ್ಕೊಳ್ತಾ ಇದ್ರು ಅಂತಕ್ಕಂಥದ್ದು ಅದರ ಜೊತೆಗೆ ರೇಷ್ಮೆಯ ಒಂದು ಉತ್ಪಾದನೆ ಏನಿತ್ತು ಪ್ರಮುಖ ಉದ್ಯಮವಾಗಿ ಮಾಡಿಕೊಂಡಿದ್ರು ಅನ್ನೋದ್ ಚೀನಾದವರು ಅತ್ಯುತ್ತಮವಾಗಿರ್ತಕ್ಕಂತಹ ಮಡಿಕೆಗಳನ್ನ ತಯಾರು ಮಾಡ್ತಾ ಇದ್ರು ಜೊತೆಗೆ ಪಿಂಗಾಣಿಯ ಬೇರೆ ಬೇರೆ ವಸ್ತುಗಳನ್ನ ತಯಾರಿಸೋದನ್ನ ಕೂಡ ಅವರು ಕಲ್ತ್ಕೊಂಡಿದ್ರು ಹಾಗೇನೆ ಅವರ ಒಂದು ಪೂರ್ವಜರನ್ನ ಪೂಜೆ ಮಾಡತಕ್ಕಂತಹ ಅಭ್ಯಾಸವು ಕೂಡ ಜನಪ್ರಿಯವಾಗಿ ಇನ್ನು ಸತ್ತಂತಹ ಮನುಷ್ಯನ ಒಂದು ಮನುಷ್ಯ ಏನಿದ್ದಾನೆ ಆತ್ಮವಾಗಿ ಪರಿವರ್ತನೆ ಆಗ್ತಕ್ಕಂತಹ ಹಾಗೆ ಆ ಒಂದು ಆತ್ಮಕ್ಕೆ ವಿಶೇಷ ಶಕ್ತಿಗಳಿದ್ವು ಅನ್ನುವಂತಹ ಒಂದು ನಂಬಿಕೆನು ಕೂಡ ಅವ್ರದ್ದಾಗಿತ್ತು ಆ ನಂಬಿಕೆಯನ್ನು ಅವರು ರೂಢಿಸ್ಕೊಂಡಿದ್ರು ಇನ್ನು ಸತ್ತಂತಹ ಮನುಷ್ಯನ ದೇಹವನ್ನ ಶವ ಸಂಸ್ಕಾರ ಮಾಡಿ ಅದರ ಜೊತೆಗೆ ಕೆಲವೊಂದು ಮರದ ವಸ್ತುಗಳಾಗಿರ್ಬೋದು ಮಡಿಕೆ ಕಂಚಿನ ಪಾತ್ರ ಇದೆಲ್ಲವನ್ನ ಕೂಡ ಅವರು ಸಮಾಧಿಯಲ್ಲಿ ಇಡ್ತಾ ಇದ್ರು ಇನ್ನು ರಾಜರುಗಳ ಶವಾಗಾರ ಸಾಕಷ್ಟು ವಿಶಾಲವಾಗಿರ್ತಾ ಇತ್ತು ಚೀನಿಯರ ಒಂದು ಲಿಖಿತ ಪರಂಪರೆಯೇ ಚಿತ್ರಲಿಪಿಯಿಂದ ಪ್ರಾರಂಭವಾಗಿ ವೈಚಾರಿಕ ಸಂದೇಶವನ್ನು ನೀಡ್ತಕ್ಕಂತಹ ಲಿಪಿಯಾಗಿ ಪರಿವರ್ತಿತ ಆಗಿರುತ್ತೆ ಬರಹಗಾರರೇನಿದ್ದಾರೆ ರೇಷ್ಮೆ ಹಾಗೆ ಬಿದಿರಿನ ಚಕ್ಕೆಗಳ ಮೇಲೆ ಲಿಪಿಗಳನ್ನು ಮೂಡಿಸ್ತಾ ಇದ್ರು ಅಂದ್ರೆ ಬರವಣಿಗೆಯನ್ನು ಮಾಡ್ತಾ ಇದ್ರು ಪಿಂಗಾಣಿ ಹಾಗೆ ಚೀನಾದ ಮಹಾಗೋಡೆ ಏನಿದೆ ಈ ಒಂದು ಸಂಸ್ಕೃತಿಯ ವಿಶಿಷ್ಟ ಕೊಡುಗೆ ಅಂತಾನೆ ಹೇಳ್ಬೋದು ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಒಂದು ಚೀನಾದ ನಾಗರಿಕತೆ ಅಥವಾ ಚೀನಾದ ಸಂಸ್ಕೃತಿ ಏನಿದೆ ಬಹಳ ವೈಭವಪೂರಿತವಾಗಿತ್ತು ಅಂತಲೇ ಅಂತಾನೆ ಹೇಳ್ಬೋದು ಇದಿಷ್ಟು ಇವತ್ತಿನ ಒಂದು ಪಾಠ ಆಗಿತ್ತು ಇದರ ಮುಂದುವರೆದ ಭಾಗ ಗ್ರೀಕರ ನಾಗರಿಕತೆ ಅಮೇರಿಕನ್ನರ ನಾಗರಿಕತೆ ಹಾಗೆ ರೋಮನ್ನರ ನಾಗರಿಕತೆಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ ಈ ಪಾಠ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಹಾಗೆ ಇಷ್ಟ ಆಗಿದೆ ಅಂತ ಕೂಡ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕೂಡ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ನನ್ನ ಚಾನಲನ್ನು ನಿರಂತರವಾಗಿ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ತೆ got it.